ಸರ್, ಆ ಹೇಳಿಕೆಯಿಂದ ಬೇರೆ ಹೇಳಿಕೆಯಿಂದೇ ಅದು ಮಾಡಿರ್ತಕ್ಕಂತ ಹೇಳಿಕೆ, ಅದು ಏನು ಹಿಂದುಳಿದ ವರ್ಗಗಳಿಗೆ ಮಾಡಿರ್ತಕ್ಕಂತ ಅವಮಾನ, ಪ್ರಜಾಪ್ರಭುತ್ವಕ್ಕೆ ಮಾಡಿರ್ತಕ್ಕಂತ ಅವಮಾನ ಅಂತೇಳಿ ನಾನು ಹೇಳಿ. ಆ ಹೇಳಿಕೆಯಿಂದೆ ಯಾರಿದ್ದಾರೆ ಸರ್? ಯಾರಿದ್ದಾರೆ ನನಗೆ ಗೊತ್ತಿಲ್ಲಪ್ಪ. ನಾನು ಏನು ಹೇಳಿಕೆ ಬಂತು ಯಾರು ಹೇಳೋರೋ ಅವ್ರ ಬಗ್ಗೆ ಹೇಳಿದ್ದೀನಿ ಅಷ್ಟೇ. ಹಿಂದೆ ಇರೋರಿಗೆಲ್ಲ ನಾನು ಮೈಕ್ರೋಸ್ಕೋಪ್ ಹಾಕಿ ನೋಡಕ್ಕಾಗ್ತದ ಸರ್? ಚಂದ್ರಶೇಖರ್ ಸ್ವಾಮೀಜಿಯವರು ಈಗ ತಾನೇ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್, ರಾಜಣ್ಣ ಅವರು ಅಪೆಕ್ಸ್ ಬ್ಯಾಂಕ್ ನ ಹಗರಣದಲ್ಲಿ ಸಿಲ್ಕೊಂಡಿದ್ದಾರೆ, ಹಾಗಾಗಿ ಸಿದ್ದರಾಮಯ್ಯ ಅವರ ಪರವಾಗಿ ಮಾತನಾಡ್ತಾ ಇದಾರೆ ಅಂತೇಳಿ ನೇರವಾಗಿ ಹೇಳಿದ್ದಾರೆ ಸರ್. ಹೌದೌದು, ಹಗರಣದಲ್ಲಿ ನಾವು ಸಿಕ್ಕಾಕೊಂಡಿದೀವಲ್ವಾ? ಮಾಡ್ಲೇಳಿ, ಯಾರು ಬೇಡ? ನೀವು ಸಿಎಂ ಪರವಾಗಿ ಇದ್ದೀರಾ, ಹಾಗಾಗಿ ಮಾತನಾಡ್ತಾ ಇರೋ ಅವ್ರ ಪರವಾಗಿ ಅಂತ. ನಾನು ಸಿಎಂ ಪರವಾಗಿ ಇದ್ದೀನಿ ಅಂತಲ್ಲ, ಪ್ರಜಾಪ್ರಭುತ್ವದ ಪರವಾಗಿದೆ ಗೊತ್ತಾಯ್ತಾ? ಸಿಎಂ ಪರವಾಗಿ ಈಗ ಸಿದ್ದರಾಮಯ್ಯನವರು ಅದನ್ನ ಈಗ ನಾನು ಹೆಚ್ಚು ಇಷ್ಟಪಡೋದು ಯಾಕೆಂದ್ರೆ ಸಾಮಾಜಿಕ ನ್ಯಾಯ ಕೊಡ್ತಾರೆ, ಬಡವ್ರ ಪರವಾಗಿರ್ತಾರೆ. ಈಗೆಲ್ಲ ಈ ಅನ್ನಭಾಗ್ಯ ಯೋಜನೆ ಎಲ್ಲ ಯಾರಿಗೆ ಕೊಟ್ಟಿದ್ದು? ಅನ್ನಭಾಗ್ಯ ಯೋಜನೆಯಿಂದ ಇಡೀ ದೇಶದಲ್ಲಿ ಇವತ್ತು ಯಾರೊಬ್ರು ಕೂಡ ಹಸಿವಿನಿಂದ ಬಳಲ್ತಾ ಇಲ್ಲ ಅನ್ನೋತಕ್ಕಂತ ಒಂದು ಕ್ರಾಂತಿಗೆ ಸಿದ್ದರಾಮಯ್ಯನವರೇ ಒಂದು ಬುನಾದಿಯನ್ನ ಹಾಕಿದಂಥವ್ರು. ಬಡವ್ರ ಪರವಾಗಿ ಕೆಲಸ ಮಾಡೋರಿಗೆ ನಾವು ಯಾವಾಗಲೂ ಕೂಡ ಬೆಂಬಲಿಸಿದ್ರೆ ಇನ್ನೂ ಹೆಚ್ಚು ಬಡವ್ರ ಪರವಾಗಿ ಕೆಲಸ ಮಾಡ್ತಾರೆ. ಆ ದೃಷ್ಟಿಯಲ್ಲಿ ನಾನು ಅವ್ರ ಜೊತೆಲಿದ್ದೇನೆ ಹೊರತು ಬೇರೆ ಏನೇ ಕಾರಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.